ವಿದುಷಿ ಡಾಕ್ಟರ್ ಜಯಶ್ರೀ ಪ್ರಸಾದ್ ಅವರು, ಸಂಗೀತಗಾರರ ಕುಟುಂಬದಲ್ಲಿ ಜನಿಸಿರುವಂತಹ ಡಾಕ್ಟರ್ ಜಯಶ್ರೀ ಅವರು ವಿದ್ವಾನ್ ಎಂ ಜೆ ಶ್ರೀನಿವಾಸ ಅಯ್ಯಂಗಾರ್ ಮತ್ತು ನಾದಬ್ರಹ್ಮ ಎಂ ಕೆ ಸರಸ್ವತಿಯವರಲ್ಲಿ ಸಂಗೀತ ಶಿಕ್ಷಣ ಪಡೆದು ಆನಂತರ ಹೆಚ್ಚಿನ ಶಿಕ್ಷಣವನ್ನು ಹಿರಿಯ ವಿದ್ವಾಂಸರಾದ ಪದ್ಮಭೂಷಣ ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್ ಅವರಿಂದ ಪಡೆದುಕೊಳ್ಳುತ್ತಾರೆ. ಸಂಗೀತದ ಜೊತೆಗೆ ಸಂಶೋಧಕರಾಗಿ, ಶೈಕ್ಷಣಿಕ ಸಲಹೆಗಾರರಾಗಿ, ಸಂಗೀತ ಸಂಯೋಜಕರಾಗಿ, ಪ್ರೊಫೆಸರಾಗಿ, ಲೇಖಕಿಯಾಗಿ, ಸಂಗೀತ ನಿರ್ದೇಶಕಿಯಾಗಿ, ಸಾಂಸ್ಕೃತಿಕ ಸಂಘಟಕಿಯಾಗಿ ಹಲವು ಸ್ತರಗಳಲ್ಲಿ ತಮ್ಮ ಸೇವಾ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುತ್ತಾರೆ. ದೂರದರ್ಶನದ ಶ್ರೇಣೀಕೃತ ಮಾನ್ಯತೆಯನ್ನು ಪಡೆದಿದ್ದು ಸಂಗೀತದಲ್ಲಿ ಬ್ಯಾಚುಲರ್ ಪದವಿಯನ್ನು ಮೊದಲ ರ್ಯಾಂಕಿನೊಂದಿಗೆ ಪಡೆದ ಸಾಧಕಿ ಈ ಕಲಾವಿದೆ. ಜೊತೆಗೆ ಸಂಗೀತದಲ್ಲೇ ಸಂಶೋಧನೆಯನ್ನು ಮಾಡಿ PhD ಪದವಿಯನ್ನು ಕೂಡ ಗಳಿಸಿಕೊಂಡಿದ್ದಾರೆ. ತಿರುಪತಿಯ ಪದ್ಮಾವತಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಸೇವೆ ಸಲ್ಲಿಸಿರುವುದಲ್ಲದೆ ಆ ಅವಧಿಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ MPhil ಅಧ್ಯಯನಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಸಂಗೀತ ಸಮ್ಮೇಳನಗಳಲ್ಲಿ ಪ್ರೌಢ ಪ್ರಬಂಧಗಳ ಮಂಡನೆ, ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟ ಲೇಖನಗಳ ಪ್ರಕಟಣೆ, ಸಾಕ್ಷ್ಯಚಿತ್ರಗಳಿಗೆ, ಟೆಲಿಸೀರಿಯಲ್ಗಳಿಗೆ ಸಂಗೀತ ನಿರ್ದೇಶನ, ಕಾರ್ಯಾಗಾರಗಳ ಸಂಘಟನೆ, ಹೀಗೆ ನಿರಂತರ ಸಂಗೀತ ಸೇವೆಯನ್ನೇ ಸಂಪೂರ್ಣವಾಗಿ ತಮ್ಮದಾಗಿಸಿಕೊಂಡಿರುವಂತಹ ಸಾಧಕ ವಿದ್ವಾಂಸರು ಡಾಕ್ಟರ್ ಜಯಶ್ರೀ ಪ್ರಸಾದ್ ಅವರು. ಅವರನ್ನು ಬಹಳ ಗೌರವದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಮೇರು ಸ್ತರದ ವಿದ್ವಾಂಸರುಗಳು ಇರುವರು ತಮ್ಮ ವಾದ್ಯಗಳ ಮುಖಾಂತರ ಈ ಕಾರ್ಯಕ್ರಮದ ಜೊತೆಯಲ್ಲಿ ಉಪಸ್ಥಿತರಿರುವಂತಹದ್ದು. ಮೃದಂಗದಲ್ಲಿ ವಿದ್ವಾನ್ ಆನೂರು ಆರ್ ದತ್ತಾತ್ರೇಯ ಶರ್ಮಾ ಅವರು, ಹಾಗೂ ಘಟವಾದನದಲ್ಲಿ ವಿದ್ವಾನ್ ಎ ಸೋಮಶೇಖರ್ ಅವರು. ಇರುವರು ವಿದ್ವಾಂಸರುಗಳು ಬಹಳ ಹಿರಿಯ ಶ್ರೇಣಿಯ ವಿದ್ವಾಂಸರುಗಳು. ಅನೇಕ ಸ್ತರದ ಹಲವು ಕಾರ್ಯಕ್ರಮಗಳಿಗೆ ತಮ್ಮ ವಾದ್ಯಗಳ ಮುಖಾಂತರ ಶೋಭೆಯನ್ನು ತಂದುಕೊಟ್ಟಂತಹ ಸಾಧಕರು ಈ ಇಬ್ಬರು ವಿದ್ವಾಂಸರುಗಳಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅವರು ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. Thank you.
Thank you.
Thank you.
ಸ್ನೇಹಿತರೆ, ನಮ್ಮ ಉತ್ಸವದ ಮುಂದುವರಿದ ದಿನ ಇವತ್ತು ಕೂಡ ಬಹಳ ಒಳ್ಳೆಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವೀಣಾವಾದನವನ್ನು ಕೇಳುವಂತಹ ಅವಕಾಶವನ್ನು ನಮ್ಮೆಲ್ರಿಗೂ ಒದಗಿಸ್ಕೊಟ್ಟಿದ್ದಾರೆ ವಿದುಷಿ ಡಾಕ್ಟರ್ ಜಯಶ್ರೀ ಪ್ರಸಾದ್ ಅವರು. ಅವರಿಗೆ ಮತ್ತು ಅವರ
ವಾದ್ಯ ತಂಡದ ಕಲಾವಿದರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂತಹ ಸಂದರ್ಭ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಅನನ್ಯದ ಡಾಕ್ಟರ್ ಆರ್ ವಿ ರಾಘವೇಂದ್ರ ಸರ್ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ದಯಮಾಡಿ ತಾವು ವೇದಿಕೆಗೆ ಬಂದು ಈ ಕಲಾವಿದರಿಗೆ ಸಂಗೀತ ಸಂಭ್ರಮದ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅನ್ನುವಂತಹ ವಿನಂತಿಯೊಂದಿಗೆ ದಯಮಾಡಿ ಡಾಕ್ಟರ್ ಜಯಶ್ರೀ ಪ್ರಸಾದ್ ಅವರು ನಮ್ಮ ಸಂಸ್ಥೆಯ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮೃದಂಗವಾದನದಲ್ಲಿ ಜೊತೆಯಾದವರು ವಿದ್ವಾನ್ ಆನೂರು ಆರ್ ದತ್ತಾತ್ರೇಯ ಶರ್ಮಾ ಅವರು, ಹಾಗೂ ಘಟವಾದನದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾದಂತಹದ್ದು ವಿದ್ವಾನ್ ಎ ಸೋಮಶೇಖರ್ ಅವರು. ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಈ ಮೂವರು ವಿದ್ವಾಂಸರುಗಳಿಗೆ ವಂದನೆಗಳನ್ನು ಸಲ್ಲಿಸಿ ರಾಘವೇಂದ್ರ ಸರ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ದಯಮಾಡಿ ಸರ್ ವೇದಿಕೆಗೆ ಬರಬೇಕು. ನಮ್ಮ ಉತ್ಸವವನ್ನು ಕುರಿತಾಗಿ ಗೊತ್ತು ತಾವು ಮಾತಾಡೋದಕ್ಕೆ ಒಪ್ಕೊಳ್ಳಲ್ಲ ಅಂತ, ಆದರೂ ಒಂದು ಎರಡು ಸಾಲಿನಲ್ಲಿ ನಿಮ್ಮ ಆಶಯ ನಮಗೆ ಬಹಳ ಮುಖ್ಯ. ಎಲ್ರಿಗೂ ನಮಸ್ಕಾರ. ಮುಂದಿನ ಕಾರ್ಯಕ್ರಮವಾಗಿ ನಾವೆಲ್ಲರೂ ಕಾತುರದಿಂದ ಕಾಯ್ತಿರುವಂಥದ್ದು ಇರೋದರಿಂದ ಒಂದೇ ಎರಡು ವಾಕ್ಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾಯಶಃ ಬೇರೆ ದೇಶಗಳಲ್ಲಿ ನೆಲೆಸಿರುವ ಭಾರತೀಯರು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಕಲೆಯನ್ನು ಪೋಷಿಸಿ ಆ ದೇಶಗಳಲ್ಲಿ ಬೆಳೆಸ್ತಿರುವುದು ಬಹಳಷ್ಟು ಕಂಡು ಬರ್ತಾ ಇದೆ. ಅಂಥ ಒಂದು ಮಾಲಿಕೆಗೆ ಸೇರುವಂಥವರು ಡಾಕ್ಟರ್ ಜಯಶ್ರೀ ಪ್ರಸಾದ್ ಅವರು. ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ವೀಣೆಯಲ್ಲಿ ನಮ್ಮ ಕಲೆಯ ಸೊಂಪನ್ನು ಅಲ್ಲಿ ಬೆಳೆಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಹಾಗೆ ಪಕ್ಕವಾದ್ಯದಲ್ಲಿ ನಮ್ಮವರೇ ಆದ ಈ ಲಯವಾದ್ಯದ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಖ್ಯಾತಿ ಗಳಿಸಿರುವಂಥ ಆನೂರು ದತ್ತಾತ್ರೇಯ ಶರ್ಮಾ ಹಾಗೂ ಸೋಮಶೇಖರ್ ಅವ್ರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ. ದಯಮಾಡಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಡಾಕ್ಟರ್ ರಾಘವೇಂದ್ರ ಸರ್ ಅವರಿಗೆ ನಮ್ಮ ಸಂಗೀತ ಸಂಭ್ರಮದ ಒಂದು ಹೂಗುಚ್ಛದ ಅಭಿನಂದನೆ ದಯಮಾಡಿ ಅವರು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ.